ಅಧ್ಯಕ್ಷಿಸಿದ ನಮ್ಮ ಎಲ್ಲ ನೆಚ್ಚಿನ ನಾಯಕರು ಜನಪ್ರಿಯ ಮಾಜಿ ಶಾಸಕರಾಗಿರ್ತಕ್ಕಂಥ ಪ್ರಮುಖ ಪಾಲಿಸೋದ್ರಿ. ಅದೇ ರೀತಿ ಪತ್ರಿಕಾ ಮಾಧ್ಯಮಗಳು ಇವತ್ತಿನ ಈ ಸಮನ್ವಯ ಸಭೆ ಬದಲಾದ ರಾಜಕೀಯ ಸಂದರ್ಭದಲ್ಲಿ ಯಾರು ಶತ್ರುಗಳಲ್ಲ ಯಾರು ಮಿತ್ರರಲ್ಲ. ಈ ಸಂದರ್ಭದಲ್ಲಿ ನಮ್ಮ ರಾಜ್ಯ ನಾಯಕರು ಹಾಗೂ ರಾಷ್ಟ್ರ ನಾಯಕರ ಒಂದು ಸಹಮತದಿಂದ ಇವತ್ತಿನ ಲೋಕಸಭಾ ಚುನಾವಣೆ ಎರಡೂ ಪಕ್ಷಗಳ ಒಂದು ಸಮನ್ವಯವಾಗಿ ಎರಡೂ ಕಾರ್ಯಕರ್ತರು ಇಬ್ಬರು ಕಾರ್ಯಕರ್ತರು ಒಟ್ಟಿಗೆ ಒಂದು ಈ ಚುನಾವಣೆಯನ್ನು ನಾವು ಎದುರಿಸ್ತೀವಿ. ಈ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಏನು ಗದ್ದಿಗೌಡ ಸಾಹೇಬರನ್ನ ನಾವು ಹೋದ ವರ್ಷ 1,65,000 ಮತದಿಂದ ಆರಿಸಿದ್ರು, ಈ ವರ್ಷ 3,00,000 ಮತದಿಂದ ನಂತರ ಆರಿಸ್ಬರ್ತಾರೆ ಅಂತ ನಾವು ಯಾಕಪ್ಪಂದ್ರೆ ಹೋದ ವರ್ಷ ಇರ್ತಕ್ಕಂಥ ರಾಜಕೀಯ ಸಂದರ್ಭನೇ ಬೇರೆ, ಈ ಸಲ ಇರ್ತಕ್ಕಂಥ ರಾಜಕೀಯ ಸಂದರ್ಭನೇ ಬೇರೆ. ಈ ಸಲ ಎರಡೂ ಪಕ್ಷಗಳು ಇವು ಎರಡು ಮೂಲ ಬೆಳಗಾವಿ ಪಕ್ಷಗಳು ಯಾಕಪ್ಪಂದ್ರೆ ಇಲ್ಲಿರ್ತಕ್ಕಂಥ ನಾವೆಲ್ಲ ಅಂತಂದ್ರೆ ಬಂದಕ್ಕಿಂತ ಬಂದವ್ರು ಅಂತಂದ್ರೆ ನಾವೆಲ್ಲ ಇರೋ ಪಕ್ಷದಿಂದ ನಾವು ಭಾರತೀಯ ಜನತಾ ಪಕ್ಷಕ್ಕೆ ಬಂದವ್ರೆ, ಇದೇ ಪಕ್ಷದಿಂದ ನಾವು ಜನತಾದ ಎಲ್ಲ ಮಾತಾಡ್ಕೊಂಡು ಅವ್ರು ಕೈಯಾಗಿ ಬೆಳೆದಂಥ ನಾವು ಹುಡುಗರು ಯಾಕಪ್ಪ ಖುಷಿಯಾಗುತ್ತೆ. ನಾನು ಈ ಸಂದರ್ಭ ತಮ್ಮ ಜೊತೆಗೆ ಇವೇ ಕೇಳಿಸ್ಕೊಂಡಿದ್ದಂಥ ಇವತ್ತಿನ ಇವತ್ತು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯನ್ನು ನಾವು ಎಲ್ಲರೂ ಒಗ್ಗಟ್ಟಿನಿಂದ ಈ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ಹಾಗೂ ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತರು ಒಂದು ಸಾಮಾನ್ಯವಾಗಿ ಅವ್ರು ನಾವು ಇದು ಬೇರೆ ನಾವು ಬೇರೆ ಅನ್ನೋ ಒಂದು ಮನೋಭಾವನೆ ಇಲ್ಲದ ಈ ಚುನಾವಣೆ ನಾವು ಎದುರಿಸ್ತೀವಿ ಅಂತ ನಾನು ಎರಡೂ ತಾಲೂಕಿನ ಜಾಥಾ ಜನತಾದ ಕಾರ್ಯಕರ್ತರು ಇವತ್ತು ಬರಬೇಕು, ಇನ್ನೂ ಹೆಚ್ಚಿಗೆ ಬರಬೇಕಾಗಿತ್ತು. ಸುಮ್ಮನೆ ಪ್ರಮುಖರ ಸಭೆ ಅಂತ ಒಂದು ಹೇಳಿದಾಗ ಕೆಲವೇ ಜನಗಳನ್ನ ನಾವು ಮುಂಬರ್ತಕ್ಕಂಥ ದಿನವಾಗ ಎಲ್ಲ ಕಾರ್ಯಕರ್ತರು ಇವತ್ತು ನಮ್ಮ ಹಳೆ ಕಾರ್ಯಕರ್ತರು ಹೊಸ ಕಾರ್ಯಕರ್ತರು ಅವರಿವ್ರು ಏನದ ನಮ್ಮೆಲ್ಲ ಜಾತೀಯ ಜನತಾದಳ ಕಾರ್ಯಕರ್ತರು ಒಮ್ಮತದಿಂದ ನಾವು ಬಿಜೆಪಿ ಪಕ್ಷದ ಅಭ್ಯರ್ಥಿಯನ್ನು ನಾವು ಗಮನಿಸುತ್ತೇವೆ. ನನಗೆ ಮುಖಾಂತರ ತಮ್ಮ ವಿಧಾನಸಭಾ ಕ್ಷೇತ್ರದ ಭಾರತೀಯ ಜನತಾ ಪಕ್ಷ ಮತ್ತು ಜೆಡಿಎಸ್ ಪಕ್ಷದ ಮುಖಂಡರ ಹಾಗೂ ಪದಾಧಿಕಾರಿಗಳ ಈ ಒಂದು ಸಮನ್ವಯ ಸಮಿತಿ ಸಭೆಯ ಪತ್ರಿಕಾಗೋಷ್ಠಿ ಸಂದರ್ಭದಲ್ಲಿ ವೇದಿಕೆ ಮೇಲೆ ಆಸನರಾಗಿರುವಂಥ ಜೆಡಿಎಸ್ ಪಕ್ಷದ ಅಧ್ಯಕ್ಷರಾದ ಮಿತ್ರರಾದ ಶಿವಪ್ರಕಾಶ್ ಗದ್ದಿಯವರೇ, ಇಂಕಲ್ನಗರ ಮಂಡಲದ ಅಧ್ಯಕ್ಷರಾದ ಅರವಿಂದ್ ಮಂಗೂರವರೇ, ಗ್ರಾಮೀಣ ಮಂಡಲದ ಅಧ್ಯಕ್ಷರಾದ ಮಾನ್ಕೂಡ ಪಾಟೀಲ್ ಬಂಡಾಳ್ರವರೇ, ಇಂಕಲ್ ನಗರದ ಜೆಡಿಎಸ್ ಪಕ್ಷದ ಅಧ್ಯಕ್ಷರಾದ ಉಮೇಶ್ ಸಿರೂರವರೇ ಹಾಗೂ ಭಾರತೀಯ ಜನತಾ ಪಕ್ಷ ಮತ್ತು ಜೆಡಿಎಸ್ ಪಕ್ಷದ ಎಲ್ಲ ಪದಾಧಿಕಾರಿಗಳೇ ಹಾಗೂ ಕಾರ್ಯಕರ್ತ ಬಂಧುಗಳು, ಪತ್ರಿಕಾ ಬಳಗದ ಮಿತ್ರರು, ನಿಮ್ಮೆಲ್ಲರಿಗೂ ಸ್ವಾಗತ. ಮುಂಬರುವ ಲೋಕಸಭಾ ಚುನಾವಣೆ ಅಂಗವಾಗಿ ಇವತ್ತು ಭಾರತೀಯ ಜನತಾ ಪಕ್ಷ ಮತ್ತು ಜೆಡಿಎಸ್ ಪಕ್ಷದ ಈ ಒಂದು ಸಮನ್ವಯ ಸಮಿತಿಯ ಪತ್ರಿಕಾಗೋಷ್ಠಿಯಲ್ಲಿ ನಿಮ್ಮೆಲ್ಲರಿಗೆ ಸ್ವಾಗತ ಕೋರ್ತಾ ಭಾರತೀಯ ಜನತಾ ಪಕ್ಷ ಮತ್ತು ಜೆಡಿಎಸ್ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವ್ರನ್ನ ಮತ್ತೊಂದು ಅವಧಿಗೆ ಪ್ರಧಾನಮಂತ್ರಿ ಮಾಡಬೇಕು ಅಂತೇಳಿ ಇವತ್ತು ಎರಡೂ ಪಕ್ಷಗಳ ಹೊಂದಾಣಿಕೆಯಿಂದ ರಾಜ್ಯದಲ್ಲಿ ಚುನಾವಣೆಯನ್ನು ಎದುರಿಸ್ತಾ ಇದ್ದೇವೆ. ದೇಶದಲ್ಲಿ NDA ನೇತೃತ್ವದ ಮಿತ್ರ ಪಕ್ಷಗಳು ಕೂಡ ಚುನಾವಣೆಯನ್ನು ಎದುರಿಸ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷದ ಕಡೆ ಹೆಚ್ಚಿನ ಒಲವನ್ನು ದೇಶದ ಜನತೆ ತೋರಿಸ್ತಕ್ಕಂಥ ಸಂದರ್ಭದಲ್ಲಿ ರಾಜ್ಯದಲ್ಲಿಯೂ ಕೂಡ JDS ಮತ್ತು BJPಯ ಕಾರ್ಯಕರ್ತರು ಮತ್ತು ಎಲ್ಲ ಮುಖಂಡರು ಸೇರಿ ಇವತ್ತು ಚುನಾವಣೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಜನತೆ ರಾಜ್ಯದ ಜನತೆಯೂ ಕೂಡ ಭಾರತೀಯ ಜನತಾ ಪಕ್ಷದ ಕಡೆ ಹೆಚ್ಚಿನ ಒಲವನ್ನು ಆ ಭಾಗದಲ್ಲಿ JDS ಪಕ್ಷದ ಕಡೆ ಹೆಚ್ಚಿನ ಒಲವನ್ನು ತೋರಿಸಿರ್ತಕ್ಕಂಥದ್ದು ನಮ್ಮ ಕಂಡು ಬರ್ತಾ ಇದೆ. ಇಲ್ಲಿ ನಾವು ನಮ್ಮ ಮತಕ್ಷೇತ್ರ ಇರ್ಬೋದು, ವಿಧಾನಸಭಾ ಕ್ಷೇತ್ರ
ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲಿ ಬರ್ತಕ್ಕಂಥ ನಮ್ಮೆಲ್ಲ ಕಾರ್ಯಕರ್ತರು ಈಗಾಗಲೇ ಹೇಳಿದಾಗೆ ಸುಪ್ರಶಸ್ತ್ರ ಗದ್ದೆಯವರು ಹೇಳಿದಾಗೆ ರಾಜಕಾರಣದಲ್ಲಿ ಯಾರು ಶಾಶ್ವತ ಶತ್ರುಗಳಲ್ಲ, ಮಿತ್ರರು ಅಲ್ಲ ಅನ್ನೋ ಹಾಗೆ ಇವತ್ತು ನಾವೆಲ್ಲರೂ ಒಂದಾಗಿ ಒಗ್ಗಟ್ಟಾಗಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳಾಗಿರುವಂಥ ಸನ್ಮಾನ್ಯ ಪಿ ಸಿ ಗದ್ದಿಗೌಡರನ್ನ 5ನೇ ಅವಧಿಗೆ ಆಯ್ಕೆ ಮಾಡತಕ್ಕಂಥ ಜವಾಬ್ದಾರಿಯನ್ನು ನಾವೆಲ್ಲರೂ ಒಪ್ಪಿಕೊಳ್ಬೇಕಾಗಿದೆ. ಈ ಸಂದರ್ಭದಲ್ಲಿ ಎರಡೂ ಪಕ್ಷದ ಕಾರ್ಯಕರ್ತರು ಸಮನ್ವಯತೆಯಿಂದ ಈ ಚುನಾವಣೆಯನ್ನು ಎದುರಿಸಿ ಚುನಾವಣೆಯಲ್ಲಿ ಜನರಿಗೆ ಮನವೊಲಿಸಿ ನಮ್ಮ ಪಕ್ಷದ ತತ್ವ ಸಿದ್ಧಾಂತ ಕಾರ್ಯಕ್ರಮಗಳನ್ನು ವಿಶೇಷವಾಗಿ ಸನ್ಮಾನ್ಯ ಮೋದಿಜಿಯವರು ಅನೇಕ ಈ ದೇಶದ ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯತಕ್ಕಂಥ ಸಂದರ್ಭದಲ್ಲಿ ಅನೇಕ ದಿಟ್ಟ ನಿರ್ಧಾರಗಳನ್ನು ಕೈಗೊಂಡು ಹಾಗೂ ಅನೇಕ ಆರ್ಥಿಕ ಸುಧಾರಣೆಗಳನ್ನು ತಂದು ವಿಶ್ವದಲ್ಲಿ ಭಾರತ ರಾಷ್ಟ್ರ ವಿಶ್ವದ 5ನೇ ಆರ್ಥಿಕ ರಾಷ್ಟ್ರವಾಗಿ ಹೊರಹೊಮ್ಮಿಸಿದಂಥ ಧೀಮಂತ ನಾಯಕರು ಯಾರಾದರೂ ಅದು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಅನ್ನೋದನ್ನು ನಾವೆಲ್ಲರೂ ಅರ್ಥ ಮಾಡ್ತೇವೆ. ಆ ನಿಟ್ಟಿನಲ್ಲಿ ನಾವೆಲ್ಲ ಮತ್ತೊಂದು ಅವಧಿಗೆ ಸನ್ಮಾನ್ಯ ನರೇಂದ್ರ ಮೋದಿಜಿಯವರನ್ನು ಈ ದೇಶದ ಪ್ರಧಾನಮಂತ್ರಿ ಮಾಡಬೇಕು. ಯಾತಕ್ಕಾಗಿ ಅಂದರೆ ಈ ದೇಶದ ಅಭಿವೃದ್ಧಿಗಾಗಿ, ಈ ದೇಶದ ರಕ್ಷಣೆಗಾಗಿ ಮಾನ್ಯ ಪ್ರಧಾನಮಂತ್ರಿಯಾಗಿ ಮೋದಿಜಿಯವ್ರನ್ನ ನಾವು ಆಯ್ಕೆ ಮಾಡಬೇಕಾದ ಕರ್ತವ್ಯ ನಮ್ಮ ನಿಮ್ಮ ಮೇಲಿದೆ. ಆ ಕಾರಣದಿಂದ ಈ ದೇಶದಲ್ಲಿ ನಮ್ಮ ದೇಶದ ಸಂಸ್ಕೃತಿ, ಹಿಂದುತ್ವ, ಅಭಿವೃದ್ಧಿ ಮತ್ತು ಈ ದೇಶದ ರಕ್ಷಣೆಯನ್ನು ನಮ್ಮ ಮನದಲ್ಲಿಟ್ಟುಕೊಂಡು ಜನರಿಗೆ ಮನವರಿಕೆ ಮಾಡಿಕೊಟ್ಟು ಆ ಕಾರಣದಿಂದ ಮೋದಿಜಿಯವ್ರನ್ನ ಆಯ್ಕೆ ಮಾಡಬೇಕು ಅನ್ನೋ ಒಂದು ಮನವಿಯನ್ನು ಎಲ್ಲ ಮತದಾರರಲ್ಲಿ ನಾವು ಅರಿಕೆ ಮಾಡಿಕೊಂಡು ಮತಗಳನ್ನು ಭಾರತೀಯ ಜನತಾ ಪಕ್ಷಕ್ಕೆ ಸರ್ವ ರೀತಿಯಲ್ಲಿ ನಾವೆಲ್ಲರೂ ಕಾರ್ಯೋನ್ಮುಖರಾಗಿ ಕೆಲಸ ಮಾಡೋಣ, ಒಂದಾಗಿ ಮಾಡೋಣ ಅನ್ನೋದು. ಆದ್ದರಿಂದ ನಾವೆಲ್ಲ ನಮ್ಮ JDS ಪಕ್ಷದ ಮತ್ತು BJP ಪಕ್ಷದ ಎಲ್ಲ ಕಾರ್ಯಕರ್ತ ಬಂಧುಗಳು ಈ ಬಾರಿ ಸನ್ಮಾನ್ಯ PC ಗದ್ದಿಗೌಡರನ್ನ 5 ಬಾರಿಗೆ ಈಗಾಗಲೇ ಶಿವಪ್ರಕಾಶ್ ಗದ್ದೆಯವರು ಹೇಳಿದಾಗೆ ಈ ಬಾರಿ 3 ಲಕ್ಷ ಮತಗಳ ಅಂತರದಿಂದ ಅವ್ರಿಗೆ ಗೆಲುವು ಮಾಡಿ ಕೊಡ್ತೀವಿ ಅನ್ನೋದು ಮಾತನ್ನು ಕೂಡ ಈಗ